ಸಮಾಜದಲ್ಲಿ ಅನಿಷ್ಟಗಳನ್ನ ಮೂಢನಂಬಿಕೆಗಳನ್ನ ದೂರ ಮಾಡಲು ಶ್ರಮಿಸಿದಂತಹ ಮಹರ್ಷಿ ವಾಲ್ಮೀಕಿ, ಬಸವಣ್ಣ ಸೇರಿದಂತೆ ಅನೇಕ ಮಹನೀಯರ ಜಯಂತಿಗಳು ಇಂದು ಒಂದು ಜಾತಿಗೆ ಸೀಮಿತ ಮಾಡಿ ಆಚರಣೆ ಮಾಡುವುದನ್ನ ಬಿಟ್ಟು ಎಲ್ಲ ವರ್ಗಗಳು ಒಟ್ಟಾಗಿ ಆಚರಿಸಿದಾಗ ಮಾತ್ರ ಅವರ ಜಯಂತಿ ಆಚರಿಸುವುದಕ್ಕೂ ಸಾರ್ಥಕತೆಯಾಗುತ್ತೆ ಎಂದು ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ತಿಳಿಸಿದ್ದಾರೆ. ಪಟ್ಟಣ ತಾಲೂಕು ಕಚೇರಿ ಆವರಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಮಹರ್ಷಿ ವಾಲ್ಮೀಕಿ ಜಯಂತಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಡೀ ವಿಶ್ವಕ್ಕೆ ರಾಜ್ಯ ಎಂದರೆ ಹೇಗಿರಬೇಕು ಎಂಬುದನ್ನ ರಾಮಾಯಣ ಕಾವ್ಯದ ಮೂಲಕ ತಿಳಿಸಿಕೊಟ್ಟ ಮಹನೀಯ ಮಹರ್ಷಿ ವಾಲ್ಮೀಕಿ, ಇಡೀ ವಿಶ್ವವೇ ರಾಮಾಯಣ ಮಹಾಕಾವ್ಯವನ್ನ ಒಪ್ಪುತ್ತದೆ. ನೇರವಾದ ನುಡಿಗಳನ್ನ ಆಡುತ್ತಿದ್ದ ಮಹರ್ಷಿ ವಾಲ್ಮೀಕಿ ಇವರ ಆದರ್ಶಗಳನ್ನ ನಾವೆಲ್ಲರೂ ಪಾಲನೆ ಮಾಡಬೇಕು ಎಂದು ತಿಳಿಸಿದ್ರು. ಉಡುವಂತೆ ಅಂತ ನನಗೆ ಗೊತ್ತಿದ್ದ ಮಟ್ಟಿಗೆ ಬಹಳ ಚೆನ್ನಾಗಿ ಅಭಿವೃದ್ಧಿ ಆಗ್ತಾ ಇದೆ. ಅಲ್ಲೇ ಮಾತ್ರಲ್ಲ, ಇನ್ನಷ್ಟು ಅಭಿವೃದ್ಧಿ ಮಾಡಬೇಕಾದಂತ ಅವಶ್ಯಕತೆ ಇದೆ. ನನಗಂತೂ ಈ ಒಂದು ಗುಡಿಬಂಡೆ ಪ್ರವಾಸೋದ್ಯಮ ಮಾಡಬೇಕು ಅಂತ ನಾನು MLA ಆದಾಗ ನನಗೆ ಆಸೆ ಇದೆ. ಖಂಡಿತವಾಗ್ಲೂ ಈಗ ಆಲ್ಮೋಸ್ಟ್ ಈಗ 6 ಕೋಟಿ ರೂಪಾಯಿ ಸ್ಯಾಂಕ್ಷನ್ ಆಗಿದೆ. ಈಗ ನಮ್ಮ ಸಂಸತ್ ವೋಟಿಂಗ್ ಎಲ್ಲ ಮಾಡೋಕ್ಕೆ ನಿವೃತ್ತಿ ಎಸ್ಎಸ್ಸಿಗೆ ಫಿಕ್ಸ್ ಆಗಿದೆ. ಐ ಥಿಂಕ್ ಒಂದು ತಿಂಗಳಲ್ಲಿ ನಾನು ಗುದ್ದಲಿ ಪೂಜೆಯನ್ನು ಮಾಡಿದ್ದೇನೆ. ವೋಟಿಂಗು ಆ ಕೆರೆಯ ಅಭಿವೃದ್ಧಿಗೆ ಸದ್ಯಕ್ಕೆ 6 ಕೋಟಿ ರೂಪಾಯಿ ರಿಲೀಸ್ ಆಗಿದೆ. ಅದಾದಮೇಲೆ ಮತ್ತೆ ಗುಡಿಬಂಡೆ ಕೆರೆ ಸ್ಟಾರ್ಟಿಂಗ್ ಸುಸತ್ ಮಿಲ್ಕಿನ ತನಕ 1 ಕೋಟಿ ರೂಪಾಯಿ ಲೈಟಿಂಗ್ಸ್ಗೆ ಆಗಿದೆ. ಅಲ್ಲಿಂದ ಅದರಿಂದ ಲೈಟಿಂಗ್ಸ್ ಆಗ್ತಾ ಇದೆ. ಇನ್ನ ಯಾವುದೇ ರಸ್ತೆ ಇರ್ಬೋದು, ಯಾವುದೇ ಒಂದು ವಿಚಾರ Thank you.